ವೀಕ್ಷಕರೇ, ಪುರಾಣಗಳಲ್ಲಿ ವಿವಿಧ ಹೆಸರಿನ ಹಾಗೂ ಕಾಲಘಟ್ಟದಲ್ಲಿ ಬರುವ ಹಾವುಗಳ ಉಲ್ಲೇಖ ಇದೆ. ಇವುಗಳ ತಂಟೆಗೆ ಹೋದ್ರೆ ಸಾವು ತಪ್ಪದು ಎಂಬುದೇ ಈ ಕತೆಗಳ ಸಾರಾಂಶ. ಆದರೆ ಇಂತಹ ವಿಷಕಾರಿ ಜೀವಿಯಿಂದ ಒಂದೆರಡು ಬಾರಿ ಮಾತ್ರವಲ್ಲ, ಬೇಕಾದಷ್ಟು ಬಾರಿ ಕಚ್ಚಿಸಿಕೊಂಡ್ರು ಕೂಡ ಸಾವನ್ನ ಗೆದ್ದಿರುವ ಒಬ್ಬ ಕಲಿಯುಗದ ಸರ್ಪರಾಜನ ಬಗ್ಗೆ ಇವತ್ತು ಹೇಳ ಹೊರಟಿದ್ದೇವೆ. ಯಾರಪ್ಪ ಅದು ಅಂತ ನೀವು ಕೇಳಬಹುದು. ವೀಕ್ಷಕರೇ, ರಾಜ್ಯದ ಸ್ನೇಕ್ ಶ್ಯಾಮ್, ಪ್ರಭಾಕರ್ ಬೆಳ್ಳಿಸಾರ ಮುಂತಾದವ್ರ ಬಗ್ಗೆ ಕೇಳಿರ್ತೀರಾ. ಇವರಲ್ಲದೆ ಇನ್ನೂ ನಮ್ಮ ರಾಜ್ಯದಲ್ಲಿ ಕಡಿಮೆ ಅಂದ್ರೂ ಕೂಡ 25-30 ಜನ ಹಾವನ್ನ ಹಿಡಿಯವರು ಸಿಗ್ತಾರೆ. ಆದರೆ ನಾವಿವತ್ತು ಎಲ್ರಿಗಿಂತ ಅತ್ಯಂತ ನಿಷ್ಣಾತನಾದ ಅತಿ ಭಯಂಕರವಾದ ಸ್ನೇಕ್ ಕ್ಯಾಚರ್ ಒಬ್ಬರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವರನ್ನ ಭಾರತದ No.1 ಸ್ನೇಕ್ ಕ್ಯಾಚರ್ ಅಂತಾನೆ ಜನ ಕರೀತಾರೆ. ಅವರೇ ಕೇರಳದ ಪ್ರಖ್ಯಾತ ಸ್ನೇಕ್ ಕ್ಯಾಚರ್ ಆಗಿರುವ ಸುರೇಶ್ ಅಲಿಯಾಸ್ ವಾವಾ ಸುರೇಶ್. ವೀಕ್ಷಕರೇ, ಈ ಅಸಾಧ್ಯ ಮನುಷ್ಯನ ಅನುಭವ ಹಾಗೂ ವೃತ್ತಿಯ ಹಿನ್ನೆಲೆ ಕೇಳಿದ್ರೆ ನಿಮ್ಗೆ ದಿಗ್ಭ್ರಮೆಯಾಗೋದು ಖಂಡಿತ. ಭಾರತದಲ್ಲಿ ಇಂಥ 100+ ಜನ ಹಾವಿಡಿಯವರಿದ್ದಾರೆ. ಅವರಲ್ಲಿ ಕೆಲವರು ವೃತ್ತಿಪರರಾದ್ರೆ ಇನ್ನು ಕೆಲವರು ಹವ್ಯಾಸಿ ಸ್ನೇಕ್ ಕ್ಯಾಚರ್ಗಳು. ಇವರಲ್ಲೆಲ್ಲ ಕೇರಳದ ವಾವಾ ಸುರೇಶ್ ವಿಶೇಷ ಅನಿಸ್ತಾರೆ. ಕಾರಣ, ಇವರೊಬ್ಬ ಹವ್ಯಾಸಿ ಸ್ನೇಕ್ ಕ್ಯಾಚರ್ ಮಾತ್ರವಲ್ಲದೆ ಓರ್ವ ಪರಿಸರವಾದಿ, ಜೀವ ಸಂರಕ್ಷಕರು ಕೂಡ ಹೌದು. ವೀಕ್ಷಕರೇ, ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ವಿಶೇಷವಾಗಿ ಹಾಗೂ ಹೇರಳವಾಗಿ ಕಂಡುಬರುವ ಕಾಳಿಂಗ ಸರ್ಪ ಅಥವಾ ಕಿಂಗ್ ಕೋಬ್ರಾ ಹಾವನ್ನ ಹಿಡಿಯೋದರಲ್ಲಿ ಕೇರಳದ ವಾವಾ ಸುರೇಶ್ ನಿಷ್ಣಾತರು. ಅತ್ಯಂತ ಅಪಾಯಕಾರಿಯಾದ ಹಾಗೂ ವಿಷಕಾರಿಯಾದ ಈ ಬೃಹತ್ ಗಾತ್ರದ ಕಿಂಗ್ ಕೋಬ್ರಾ ಹಾವಂದ್ರೆ ಸಾಮಾನ್ಯವಾಗಿ ಜನ ಹೌಹಾರ್ತಾರೆ. ಆದ್ರೆ ವಾವಾ ಸುರೇಶ್ಗೆ ಈ ಹಾವಂದ್ರೆ ಏನೋ ಆಸಕ್ತಿ. ಎಲ್ಲಿ ಕಿಂಗ್ ಕೋಬ್ರಾ ಇದ್ದ ಸುದ್ದಿ ಬಂದರೂ ಸುರೇಶ್ ಉತ್ಸಾಹಿತರಾಗಿ ಸ್ಥಳಕ್ಕೆ ಧಾವಿಸಿ ಹಾವನ್ನ ಹಿಡಿತಾರೆ. ಈವರೆಗೂ 200+ ಹೆಚ್ಚು ಈ ಕಿಂಗ್ ಕೋಬ್ರಾಗಳನ್ನ ಹಿಡಿದು ಸಂರಕ್ಷಿಸಿರುವ ಸುರೇಶ್ ಈ ಭೀಕರ ಪ್ರಯತ್ನಗಳಲ್ಲಿ ಎದುರಿಸಿರುವ ಅಪಾಯಗಳ ಬಗ್ಗೆ ತಿಳಿದ್ರೆ ಒಂದು ಕ್ಷಣ ಜೀವ ಜಲ್ಲನದೇ ಇರಲಾರದು. ವಾವಾ ಸುರೇಶ್ ಈವರೆಗೂ 300+ ಅಧಿಕ ಬಾರಿ ಹಾವುಗಳ ಕಡಿತಕ್ಕೆ ಒಳಗಾಗಿದ್ದಾರೆ. 4 ಬಾರಿ ತೀವ್ರ ನಿಗಾ ಘಟಕದಲ್ಲಿ ಕೋಮಾಗೂ ಕೂಡ ಜಾರಿದ್ದಾರೆ. ಆದ್ರೂ ಈ ಎಲ್ಲಾ ಅಪಾಯಗಳನ್ನ ಅವರು ಗೆದ್ದು ಬದುಕಿ ಬಂದಿರುವುದೇ ಆಶ್ಚರ್ಯ. ಮೂಲತಃ ಕೇರಳದವರಾದ ಸುರೇಶ್ ಅಲ್ಲಿನ ತ್ರಿವೆಂಡ್ರಮ್ ಎಂಬಲ್ಲಿ 1974 ಸಾಧಾರಣ ಬಡ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ತಮ್ಮ 25 ಸುದೀರ್ಘ ಅನುಭವದಲ್ಲಿ ಸುರೇಶ್ ಹಲವಾರು ಇಂತಹ ದುಸ್ಸಾಹಸಗಳಲ್ಲಿ ಭಾಗಿಯಾಗಿದ್ದಾರೆ. ಜೀವಕ್ಕೆ ಅಪಾಯ ಕೂಡ ತಂದುಕೊಂಡಿದ್ದಾರೆ ಕೂಡ. ಬಾಲ್ಯದಿಂದಲೇ ಹಾವುಗಳ ಕಡೆಗೆ ವಿಚಿತ್ರ ಆಸಕ್ತಿ ಹೊಂದಿದ್ದ ಸುರೇಶ್ ತಮ್ಮ 12 ವಯಸ್ಸಲ್ಲಿ ಮೊದಲ ಬಾರಿಗೆ ಹಾವನ್ನ ಹಿಡಿದಿದ್ರಂತೆ. ನನಗಾಗ 12 ಇರಬಹುದು. ಮನೆಯ ಮುಂದಿನ ರಸ್ತೆ ಒಂದರಲ್ಲಿ ಒಂದು ಸಾಧಾರಣ ಗಾತ್ರದ ಕೋಬ್ರಾವನ್ನ ನೋಡಿದೆ. ಅದನ್ನ ಕಟ್ಟಿಗೆಯಿಂದ ಮುಟ್ಟಿದಾಗ ಅದು ಹೆಡೆಯನ್ನ ಬಿಚ್ಚಿ ನನ್ನ ಕಡೆ ನೋಡಿತು. ಸಾಮಾನ್ಯವಾಗಿ ಆ ಕ್ಷಣ ಯಾರಿಗೇ ಆಗ್ಲಿ ಭಯವಾಗುವುದು ಸಹಜ. ಆದರೆ ನನಗೆ ಭಯ ಆಗ್ಲಿಲ್ಲ. ಅದು ಹೆಡೆ ಬಿಚ್ಚಿದಾಗ ನನಗೆ ಅದರ ಸ್ವರೂಪ ನೋಡಿ ರೋಮಾಂಚನವಾಯಿತು. ನಾನು ಅದರೊಂದಿಗೆ ಆಟವಾಡುತ್ತಾ ಕಾಲ ಕಳೆದೆ. ನಂತರ ಅದು ನನಗೆ ಹೊಂದ್ಕೊಳ್ತು. ಅದನ್ನ ಉಪಾಯವಾಗಿ ನನ್ನ ಬಳಿ ಇದ್ದ ಬಾಟಲ್ ಒಳಗೆ ಹೋಗುವಂತೆ ಮಾಡಿದೆ. ಅದು ಬಾಟಲ್ ಒಳಗೆ ತೆವಳಿದ ತಕ್ಷಣ ಅದನ್ನ ಮುಚ್ಚಿ ಮನೆಯಲ್ಲಿ ನನ್ನ ಜೊತೆ ಸುಮಾರು 15 ಕಾಲ ಯಾರಿಗೂ ತಿಳಿದೇ ಇರಿಸಿಕೊಂಡಿದ್ದೆ. ಕೊನೆಗೆ ಮನೆಯವರಿಗೆ ತಿಳಿದು ರಾಧಾಂತವಾಗಿ ನಾನು ಅದನ್ನ ಹೊರಕ್ಕೆ ಬಿಡಬೇಕಾಯಿತು. ಆದರೆ ಇದರಿಂದ ನನಗೆ ಹಾವಿನ ಬಗೆಗಿನ ಆಸಕ್ತಿ ಇನ್ನಷ್ಟು ಹೆಚ್ಚಿತು. ಆವತ್ತಿನಿಂದ ನಾನು ಹಾವುಗಳನ್ನ ಹುಡುಕೋದ್ರಲ್ಲಿ ನಿರತನಾದೆ. ಪೆಟ್ಟಾದ ಹಕ್ಕಿಗಳು ಹಾಗೂ ಹಕ್ಕಿ ಮರಿಗಳನ್ನ ನನ್ನ ಬಳಿ ಇರಿಸ್ಕೊಳ್ತಾ ಇದೆ. ಅವುಗಳ ವಾಸನೆಗೆ ಹಾವುಗಳು ಬರ್ತವೆ ಅಂತ. ಇವು ಸುರೇಶ ಮಾನವೀಯ ನುಡಿಗಳು. ಹೆಚ್ಚು ಅನುಕೂಲಸ್ಥ ಕುಟುಂಬದವರಲ್ಲದ ಸುರೇಶ್ 10 ತರಗತಿಯ ಮೇಲ್ಪಟ್ಟು ಓದಲಾಗ್ಲಿಲ್ಲ. ಶಾಲೆ ತೊರೆದು ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನ ಅವರು ಹೊಟ್ಟೆಪಾಡಿಗಾಗಿ ಮಾಡಬೇಕಿತ್ತು. ಆದ್ರೆ ಇದು ಅವರಲ್ಲಿನ ಸರ್ಪ ಸಂಬಂಧಕ್ಕೆ ಯಾವುದೇ ಪ್ರಭಾವವನ್ನ ಬೀರಲಿಲ್ಲ. ಅವರು ಹಾವುಗಳನ್ನ ಹಿಡಿತಾ ಇದ್ರು, ಅವುಗಳನ್ನ ಸಾಕ್ತಾ ಇದ್ರು. ಅವರಿದ್ದ ಹಳ್ಳಿಯಲ್ಲಿ ಕಾಡು ಹೇರಳವಾಗಿತ್ತು. ಕಾಡುಗಳಂದ್ರೆ ಅಲ್ಲಿನ ಕೊರಕಲುಗಳಲ್ಲಿ ಹಾವುಗಳಿರುವುದು ಅತ್ಯಂತ ಸಹಜವಾದ ಸಂಗತಿ. ಅಲ್ಲಿನ ಜನರು ಎಲ್ಲಂದ್ರಲ್ಲಿ ಹಾವುಗಳನ್ನ ವಿಟ್ನೆಸ್ ಮಾಡ್ತಾ ಇದ್ರು. ಸುರೇಶ್ರ ಆಸಕ್ತಿ ಹಾಗೂ ಚಟುವಟಿಕೆಗಳ ಮೇಲೆ ಸುತ್ತಲೂ ಸುದ್ದಿ ಹಬ್ಬದಂತೆ ಜನ ಇವ್ರ ಬಳಿಗೆ ಓಡೋಡಿ ಬರೋದಕ್ಕೆ ಆರಂಭಿಸಿದ್ರು. ಯಾರ ಮನೆಯಲ್ಲೇ ಆಗ್ಲಿ ಯಾವುದೇ ಜಾತಿಯ ಹಾವು ಕಾಣಿಸಿದ್ರು ಕೂಡ ಅವರು ಸುರೇಶ್ನ ಸ್ಥಳಕ್ಕೆ ಕರೆಸ್ಕೊಳ್ತಾ ಇದ್ರು. ಸುರೇಶ್ ಸ್ಥಳಕ್ಕೆ ಬಂದು ಮೊದಲು ಎಲ್ಲರನ್ನು ಶಾಂತಗೊಳಿಸಿ ಬಳಿಕ ಹಾವಿನ ಇರುವಿಕೆಯನ್ನ ಪತ್ತೆ ಹಚ್ಚಿ ಅತ್ಯಂತ ಚಾಕಚಕ್ಯತೆಯಿಂದ ಹಾವುಗಳನ್ನ ಹಿಡಿತಾ ಇದ್ರು. ಈಗಲೂ ಕೇರಳದಲ್ಲಿ ಎಲ್ಲೇ ಆಗ್ಲಿ ವಿಷದ ಹಾವು ಪತ್ತೆಯಾದ್ರೆ ಅಲ್ಲಿನ ಜನ ಅಪ್ರಯತ್ನವಾಗಿ ಮೊದಲು ಸ್ಮರಿಸಿಕೊಳ್ಳದೆ ವಾವಾ ಸುರೇಶ್ರನ್ನ ಕರೆ ಬಂದ ಕೂಡಲೇ ಹೊಸ ಹುರುಪಿನಿಂದ ಸ್ಥಳಕ್ಕೆ ಧಾವಿಸುವ ಸುರೇಶ್ ಜನರ ಭಯಭೀತಿಗಳನ್ನ ಹೊಡೆದೊಡಿಸ್ತಾರೆ. ಸುರೇಶ್ ಇದ್ದಾರೆಂದ್ರೆ ಅದು ಎಂಥ ದುರ್ಗಮ ಜಾಗವೇ ಆಗ್ಲಿ, ಆ ಹಾವು ಎಷ್ಟು ಅಪಾಯಕಾರಿಯಾಗ್ಲಿ, ಅದನ್ನ ಸುರೇಶ್ ಹಿಡಿದೇ ಹಿಡಿತಾರೆ ಎಂಬ ಬಲವಾದ ಭರವಸೆ ಅಲ್ಲಿನ ಜನಕ್ಕೆ. ಸುರೇಶ್ ಅಂಥದ್ದೊಂದು ವಿಶ್ವಾಸವನ್ನ ಕೇರಳದಾದ್ಯಂತ ಗಳಿಸಿದ್ದಾರೆ. 2013 ಭಾರತಕ್ಕೆ ವಿಸಿಟ್ ಹಾಕಿದ ಇಂಗ್ಲೆಂಡ್ನ ಪ್ರಿನ್ಸ್ ಚಾರ್ಲ್ಸ್ ಕೇರಳದ ಸುರೇಶ್ ಅನ್ನ ಕಂಡು ಅವರ ಧೈರ್ಯ ಹಾಗೂ ಸಾಹಸಗಳನ್ನ ಕಣ್ಣರೆ ಕಂಡು ವಿಸ್ಮಯಗೊಂಡಿದ್ರು. ಕೇರಳದ ಜನರ ದೃಷ್ಟಿಯಲ್ಲಂತೂ ಸುರೇಶ್ ಒಬ್ಬ ಪಬ್ಲಿಕ್ ಹೀರೋ, ಆಪದ್ ಬಾಂಧವ. ಅವರನ್ನ ಅಲ್ಲಿನ ಜನ ಪ್ರೀತಿಯಿಂದ ಭಾರತದ ಸ್ಟೀವ್ ಇರ್ವಿನ್ ಅಂತ ಕರೀತಾರೆ. ಯೂಟ್ಯೂಬ್ನಲ್ಲಿ ಸುರೇಶ್ ಕೇರಳದ ದುರ್ಗಮ ಕಾಡುಗಳ ಕೊರಕಲುಗಳಲ್ಲಿ ಗ್ರಾಮೀಣ ಭಾಗಗಳ ಮನೆ ಗುಡಿಸಿಲುಗಳ ಸುತ್ತಮುತ್ತ ಕಾಣಿಸುವ ಕಿಂಗ್ ಕೋಬ್ರಾಗಳನ್ನ ಲೈವ್ ಆಗಿ ಹಿಡಿಯುವ ವಿಡಿಯೋಗಳು ಲಕ್ಷಾಂತರ ವೀಕ್ಷಣೆಯನ್ನು ಪಡೆದು ಭರ್ಜರಿ ಪಾಪುಲರ್ ಆಗಿವೆ ಕೂಡ. ಅವರು ಕಿಂಗ್ ಕೋಬ್ರಾಗಳೊಂದಿಗೆ ಆಡುವ ಸರಸಮಯ ಕ್ಷಣಗಳನ್ನು ವೀಕ್ಷಿಸಿದರೆ ಒಮ್ಮೆ ಮೈಕೂದಲು ನೆಟ್ಕಾಗುತ್ತೆ. ಇಂತಹ ಅಪಾಯಕಾರಿ ಕ್ರೀಡೆಯಲ್ಲಿ ನಿಮ್ಗೆ ಯಾಕೆ ಇಷ್ಟು ಆಸಕ್ತಿ ಅಂತ ಕೇಳಿದ್ರೆ ಸುರೇಶ್ ಕೂಡ ಉತ್ತರ ಏನ್ ಗೊತ್ತಾ,
ನನಗದು ಅಸಲಿಗೆ ಅಪಾಯಕಾರಿ ಅಂತ ಅನ್ಸೋದೇ ಇಲ್ಲ. ಹಾವುಗಳ ಜೊತೆ ನನಗೆ ಒಂದು ದೈವಿಕ ಹಾಗೂ ಆಧ್ಯಾತ್ಮಿಕ ನಂಟಿದೆ ಎಂದು ನನ್ನ ಅಂತರಂಗದ ನಂಬಿಕೆ. ಅವುಗಳ ಸಂತತಿ ಇತ್ತೀಚೆಗೆ ಗಣನೀಯವಾಗಿ ಕ್ಷೀಣಿಸ್ತಾ ಇದೆ. ಪ್ರಕೃತಿಯ ಸರಪಳಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವ ಈ ಜೀವಿಗಳ ನಶಿಸುವಿಕೆಯಿಂದ ಪ್ರಕೃತಿಗೆ ಹಾಗೂ ಮಾನವನಿಗೆ ಇಬ್ಬರಿಗೂ ಕೂಡ ಅಪಾಯ ಇದೆ. ಅವುಗಳನ್ನ ರಕ್ಷಿಸೋದು ಪ್ರತಿಯೊಬ್ಬರ ನೈತಿಕ ಹೊಣೆ. ಅದನ್ನಷ್ಟೇ ನಾನು ಹೊತ್ತಿದ್ದೇನೆ. ಹಾವು ಕೇಡಿನ ಜೀವಿ ಎಂಬ ನಂಬಿಕೆ ಹಾಗೂ ಭಯ ಅಪ್ರಸ್ತುತವಾದದ್ದು. ಅವು ಕೂಡ ನಮ್ಮ ನಿಮ್ಮಂತೆ ಈ ನಿಸರ್ಗದ ಸಮಪಾಲು ಹೊಂದಿರುವ ಜೀವಿಗಳು ಎಂಬ ಸತ್ಯ ನಮ್ಮೆಲ್ಲರಿಗೂ ಕೂಡ ಅರಿವಾಗಬೇಕಿದೆ. ಹೆಚ್ಚು ವಿದ್ಯಾವಂತರೇನಲ್ಲದ ಅವರ ಈ ಮಾತುಗಳಲ್ಲಿ ಎಷ್ಟು ಸತ್ಯ ಹಾಗೂ ಅರ್ಥವಿದೆ ಅಲ್ವೇ? ಸುರೇಶ್ ಕೇವಲ ಹಾವನ್ನು ಹಿಡಿದು ರಕ್ಷಣೆ ಮಾಡೋದು ಮಾತ್ರವಲ್ಲದೆ ಹಾವುಗಳ ಬಗ್ಗೆ ಜನಜಾಗೃತಿಯನ್ನು ಕೂಡ ಮೂಡಿಸ್ತಾರೆ. ವಿಶೇಷವಾಗಿ ಅಲ್ಲಿನ ಗ್ರಾಮೀಣ ಭಾಗಗಳಲ್ಲಿ ಇವತ್ತಿಗೂ ಕೂಡ ಹಾವುಗಳ ಬಗ್ಗೆ ಅನೇಕ ಮೂಢನಂಬಿಕೆಗಳು ಹಾಗೂ ತಪ್ಪು ತಿಳುವಳಿಕೆಗಳಿವೆ. ಸುರೇಶ್ ಕಳೆದ 10-15 ವರ್ಷದಿಂದ ಕೇರಳದ 100+ ಶಾಲಾ ಕಾಲೇಜುಗಳಲ್ಲಿ ಸ್ನೇಕ್ ಶೋವನ್ನ ಆಯೋಜನೆ ಮಾಡಿದ್ದಾರೆ. ಪ್ರೈಮರಿ ಮಕ್ಕಳಿಗೆ ಹಾವುಗಳ ಬಗೆಗೆ ಪ್ರಾಥಮಿಕ ವಿವರಣೆ ನೀಡುತ್ತಾ ಬಂದಿರುವ ಸುರೇಶ್ ಮಕ್ಕಳಿಗೆ ಆರಂಭದಲ್ಲಿ ಹಾವುಗಳ ಬಗ್ಗೆ ಖಚಿತ ಅರಿವನ್ನು ಮೂಡಿಸಿ ಹಾಗೂ ಭಯ ದೂರವಾಗಬೇಕು ಅಂತ ಆಶಿಸ್ತಾರೆ. ಹಾವುಗಳು ಎಲ್ಲೆಲ್ಲಿ ವಾಸ ಮಾಡ್ತವೆ, ಅವುಗಳ ಆಹಾರವೇನು, ಯಾವ ಭಾಗದಲ್ಲಿ ಯಾವ ಹಾವು ವಿಷಕಾರಿ, ಯಾವ ಹಾವು ವಿಷಯುಕ್ತವಲ್ಲ, ಹಾವು ಕಂಡಾಗ ಜನ ಹೇಗೆ ವರ್ತಿಸಬೇಕು, ಒಂದು ಪಕ್ಷ ಹಾವಿನ ಕಡಿತಕ್ಕೆ ಒಳಗಾದ ವ್ಯಕ್ತಿ ಹಾಗೂ ಜಾನುವಾರುಗಳ ಪ್ರಾಣ ರಕ್ಷಣೆಗೆ ತತ್ಕ್ಷಣ ಯಾವ ಪ್ರಾಥಮಿಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸುರೇಶ್ ಅತ್ಯಂತ ರಸವತ್ತಾಗಿ ವಿವರಿಸ್ತಾರೆ. ಇವರ ಈ ವಿವರಗಳ ಪ್ರಭಾವಕ್ಕೊಳಗಾದ ಎಷ್ಟೋ ಜನ ಮಕ್ಕಳು ಹಾವುಗಳ ಬಗ್ಗೆ ಇರುವ ಮೂಢನಂಬಿಕೆಯನ್ನು ತ್ಯಜಿಸಿ ಅವುಗಳ ರಕ್ಷಣೆಗೂ ಕೂಡ ಮುಂದಾಗಿದೆ. ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಮೆಚ್ಚಿದ ಅಲ್ಲಿನ ಕೆಬಿ ಗಣೇಶ್ ಕುಮಾರ್ ಎಂಬ ಮಿನಿಸ್ಟರ್ ಒಬ್ಬರು 2012 ಸುರೇಶ್ರಿಗೆ ತಿರುವನಂತಪುರಂ ಬಳಿಯ ಕೊತ್ತೂರು ಕಡಲಿ ತೆರೆಯಲಾಗಿರುವ ಸ್ನೇಕ್ ಪಾರ್ಕ್ನಲ್ಲಿ ಸರ್ಕಾರಿ ದಿನಗೂಲಿಯ ಒಂದು ಸಣ್ಣ ಸರ್ಕಾರಿ ಉದ್ಯೋಗ ಅವಕಾಶವನ್ನು ಕೂಡ ನೀಡಿದ್ದಾರೆ. ಆದರೆ ಈ ಉದ್ಯೋಗದಲ್ಲಿ ತೊಡಗಿದ್ರೆ ಜನರಿಗೆ ಸಾಮಾಜಿಕವಾಗಿ ಸಹಾಯಕ್ಕೆ ತಾನು ಒದಗೋದಿಕ್ಕೆ ಆಗಲ್ಲ ಅಂತ ಸುರೇಶ್ ಅದನ್ನು ನಿರಾಕರಿಸಿ ಆದರ್ಶ ನಡೆಯನ್ನು ಮೆರೆದರು. ಅನೇಕ ಶಾಲಾ ಕಾಲೇಜು ಹಾಗೂ ಎನ್ಜಿಒಗಳ ಸಂಘಟನೆಗಳಿಂದ ಸುರೇಶ್ ಅವರಿಗೆ ಅಸಂಖ್ಯಾತ ಗೌರವ ಬಿರುದುಗಳು ಸನ್ಮಾನಗಳು ಕೂಡ ದಕ್ಕಿವೆ. 2013 ಒಂದ್ಸಾರಿ ಕಿಂಗ್ ಕೋಬ್ರಾದ ದಾಳಿಯಿಂದ ಸುರೇಶ್ ಗಂಭೀರ ಸ್ಥಿತಿಯನ್ನು ತಲುಪಿದ್ರು. ಈಚೆಗೆ ಅಂದ್ರೆ 2020 ಫೆಬ್ರವರಿಯಲ್ಲೂ ಕೂಡ ಅವರು ಹಾವು ಕಡಿತದ ಮಾರಣಾಂತಿಕ ದಾಳಿಗೆ ಒಳಗಾಗಿದ್ರು. ಅವರು ಈವರೆಗೂ ಕೇವಲ ಹಾವು ಮಾತ್ರವಲ್ಲದೆ 20 ವಿಶಿಷ್ಟ ಜಾತಿಯ ಮಂಗಗಳನ್ನ 72 ಬಗೆಯ ಇತರೆ ಕಪಿಜಾತಿಗಳನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. 300 ಅಧಿಕ ಬಾರಿ ವಿಷಯುಕ್ತ ಹಾವುಗಳ ಕಡಿತಕ್ಕೊಳಗಾಗಿಯೂ ಬದುಕುಳಿದಿರುವ ವಿಚಿತ್ರ ಕೇಸ್ಗಳಲ್ಲಿ ಬಹುಶಃ ಈ ವಾವಾ ಸುರೇಶ್ರದ್ದೇ ದಾಖಲೆಯ ಉದಾಹರಣೆ ಅಂತ ಅನ್ಸುತ್ತೆ. ಅಷ್ಟು ಸಲದ ಹಾವು ಕಡಿತಗಳಿಂದಾಗಿ ಇವರ ದೇಹದಲ್ಲಿ ಹಾವಿನ ವಿಷಯಕ್ಕೆ ಪ್ರತಿಯಾದ ಆಂಟಿಬಾಡೀಸ್ ಕಣಗಳು ಹೇರಳವಾಗಿ ಉತ್ಪತ್ತಿಯಾಗ್ತಿವೆ ಅಂತ ಇವರನ್ನ ಪರೀಕ್ಷೆ ಮಾಡಿದ ವೈದ್ಯರು ವರದಿ ಮಾಡಿದ್ರು. ಆದರೆ ಹಾವಿನ ಕಡಿತದಿಂದ ಇವರು ತಮ್ಮ ಎಡಗೈನ ಒಂದು ಬೆರಳನ್ನು ಕೂಡ ಕಳ್ಕೊಂಡಿದ್ರಲ್ಲೇ ತಮ್ಮ ಬಲಗೈನ ಅರೆ ಸ್ವಾಧೀನವನ್ನು ಕೂಡ ಕಳ್ಕೊಂಡಿದ್ದಾರೆ. 49 ವರ್ಷದ ಸುರೇಶ್ ಈಗ ವಿವಾಹಿತರಾಗಿದ್ದು ತಮ್ಮ ಕುಟುಂಬದ ಜೊತೆ ವಾಸವಿದ್ದಾರೆ. ಎಲ್ಲಿಂದನೇ ಆಗಲಿ ಹಾವಿದೆ ಅಂತ ಒಂದು ಕರೆ ಬಂದರೆ ಸುರೇಶ್ ತಟ್ಟನೆ ಹಾಜರಾಗ್ತಾರೆ. ನನಗೆ ಭವಿಷ್ಯದ ಕುರಿತು ಯಾವ ಯೋಚನೆ ಕೂಡ ಇಲ್ಲ. ನಾನು ಯಾವುದೇ ತರಹದ ಲೈಫ್ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಸಿಲ್ಲ. ನನ್ನ ಈ ವೃತ್ತಿಗೆ ನನ್ನ ಕುಟುಂಬದವರ ಸಹಕಾರ ಇದೆ. ಒಂದು ವೇಳೆ ಇದರಲ್ಲಿ ನನಗೆ ಅಪಾಯ ಸಂಭವಿಸಿದರೂ ಕೂಡ ನಾನು ಸಂತೋಷವಾಗಿ ಸಾಯಲು ಸಿದ್ಧ ಎನ್ನುವ ಸುರೇಶ್ರ ಈ ಸಹೃದಯವಂತಿಕೆಗೆ ನಿಮ್ಮ ಒಂದು ಸಣ್ಣ ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.